ಎಲ್ಲರಿಗೂ ನಮಸ್ಕಾರ. ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ. ನನ್ನ ಹೆಸರು ಚೇತನ್ಗೌಡ ಪಾಟೀಲ್, ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಧ್ಯಾಯ 20, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಈ ಅಧ್ಯಾಯದಲ್ಲಿ ನಾವು ಕೆಳಗಿನ ಪ್ರಮುಖ ಅಂಶಗಳ ಬಗ್ಗೆ ತಿಳಿದುಕೊಳ್ತೇವೆ. ಅವುಗಳೆಂದರೆ: 1, ಪ್ರಥಮ ಮಹಾಯುದ್ಧ; 2, ಸರ್ವಾಧಿಕಾರಿಗಳ ಉದಯ; 3, ಎರಡನೇ ಮಹಾಯುದ್ಧ; 4, ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರ. ಹೀಗೆ ನಾವು ಈ 4 ಅಂಶಗಳನ್ನು ಏನು ಮಾಡ್ತೀವಿ, ಇವತ್ತಿನ ತರಗತಿಯಲ್ಲಿ ಕಲಿತೀವಿ. ಹಾಗಾದರೆ ಪ್ರಥಮ ಮಹಾಯುದ್ಧ ಏನಾಯ್ತಿದು? 1914ಕ್ಕೂ ಹಿಂದೆ ಯುರೋಪಿನ ಪ್ರಬಲ ರಾಷ್ಟ್ರಗಳಾದ ಬ್ರಿಟನ್, ಜರ್ಮನ್, ಫ್ರಾನ್ಸ್, ಇಟಲಿ, ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯ ಮತ್ತು ರಷ್ಯಾ ವಸಾಹತುಗಳ ಮೇಲೆ ಹಿಡಿತ ಸಾಧಿಸುವ ಕಾರಣಕ್ಕಾಗಿ ನಿರಂತರ ಸಂಘರ್ಷದಲ್ಲಿದ್ದವು. ಅಂದರೆ ಇವೇನು ಮಾಡಿದ್ವು, ತಮ್ಮ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ, ವಸಾಹತುಗಳ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸೋಕ್ಕೋಸ್ಕರ ಏನು ಮಾಡಿದರು, ಯುದ್ಧವನ್ನು ಮಾಡಿದರು. ಇದರಲ್ಲಿ ಭೌಗೋಳಿಕವಾಗಿ ಕೆಲವೊಂದು ಪ್ರದೇಶಗಳ ಮೇಲೆ ಏನು ಮಾಡಿದ್ರು, ಹಿಡಿತ ಸಾಧಿಸುವುದೇ ಇವರ ಮುಖ್ಯ ಉದ್ದೇಶವಾಗಿತ್ತು. ಹಾಗೆ ದೇಶಗಳ ನಡುವಿನ ಶಕ್ತಿ ಸಮತೋಲನವನ್ನು ಇದೇನು ಮಾಡಿತ್ತು, ಏರುಪೇರು ಮಾಡಿತ್ತು. ಕೈಗಾರಿಕಾ ಕ್ರಾಂತಿ ಮತ್ತು ಆವಿಷ್ಕಾರಗಳು ಇದಕ್ಕೇನಾಗಿತ್ತು, ಪ್ರಮುಖ ಕಾರಣವಾಗಿತ್ತು. ಅಂದರೆ ಹೊಸ ಹೊಸ ಕೈಗಾರಿಕೆಗಳು ಮತ್ತು ಆವಿಷ್ಕಾರಗಳು ಏನು ಮಾಡಿದ್ವು ಅಂತಂದರೆ, ಈ ಯುದ್ಧವನ್ನು ಪ್ರೇರೇಪಿಸಲು ಪ್ರಮುಖ ಕಾರಣವಾಗಿದ್ವು. ಅಂದರೆ ಅಣುಬಾಂಬುಗಳಾಗಿರ್ಬೋದು, ಇವೆಲ್ಲ ಏನು ಮಾಡಿದ್ವು, ಅದಕ್ಕೆ ಸಹಾಯ ಮಾಡಿದ್ವು. ಮುಂದೆ ಇದರಲ್ಲಿ ಎರಡು ವಿರುದ್ಧ ಬಣಗಳು ಹುಟ್ಕೊಳ್ತವೆ. ಯಾವ್ಯಾವ ಅಂದರೆ, 1, ಟ್ರಿಪಲ್ ಎಂಟೆನ್ಸ್ ಮತ್ತು ಟ್ರಿಪಲ್ ಅಲೈನ್ಸ್. ಇವೆರಡು ಏನು, ಎರಡು ಮಹಾಯುದ್ಧಗಳಾಗಿದ್ದವು. ಟ್ರಿಪಲ್ ಎಂಟೆನ್ಸ್ನಲ್ಲಿ ಫ್ರಾನ್ಸ್ ಮತ್ತು ರಷ್ಯಾ ಬ್ರಿಟನ್ಗಳಿದ್ದರೆ, ಟ್ರಿಪಲ್ ಅಲೈನ್ಸ್ನಲ್ಲಿ ಯಾವು ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ ಈ ದೇಶಗಳನ್ನು ಮಾಡಿದ್ದು ಇದ್ದವು. ಇವೆರಡು ರಾಷ್ಟ್ರಗಳು ಅಥವಾ ಈ ಎರಡು ಗುಂಪುಗಳು ಏನು ಮಾಡಿದ್ದು, ಎರಡು ವಿರುದ್ಧ ಬಣಗಳಾಗಿ ಹೊರಹೊಮ್ಮಿದ್ದವು. ಇವು ಯುದ್ಧದಲ್ಲಿ ಪ್ರಮುಖ ಪಾತ್ರವನ್ನು ಸಹ ಏನು ಮಾಡಿದ್ದು, ವಹಿಸಿಕೊಂಡಿದ್ದವು. ಮುಂದೆ ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ ಏನು ಅಂದರೆ, ಈ ಯುದ್ಧ ಆಗೋಕ್ಕೆ ಒಂದು ಕಾರಣ ಬೇಕಲ್ಲ. ಆ ಯುದ್ಧ ಏನಂದರೆ, ಮೊದಲ ಮಹಾಯುದ್ಧ 1914ರಿಂದ 1918ರವರೆಗೆ ನಡೀತು. ಜುಲೈ 28ರಂದು ಆಸ್ಟ್ರಿಯಾದ ರಾಜ್ಕುಮಾರ ಆರ್ಕ್ಯೂಡಿಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ ಆಯಿತು. ಏನಾಯಿತು, ಜುಲೈ 28ರಂದು ಆಸ್ಟ್ರಿಯಾದ ರಾಜ್ಕುಮಾರ ಆಗಿದ್ದ ಯಾರು, ಆರ್ಕ್ಯೂಡಿಕ್ ಫ್ರಾನ್ಸಿಸ್ ಫರ್ಡಿನೆಂಡ್, ಈತನೇನು ಮಾಡಿದರು, ಕೊಲೆ ಮಾಡಿದರು. ಇದೇ ತತ್ಕ್ಷಣದ ಕಾರಣ ಆಯಿತು. ಮುಂದೆ ವರ್ಸಲ್ಸ್ ಒಪ್ಪಂದ. ವರ್ಸಲ್ಸ್ ಒಪ್ಪಂದ ಅಂದರೆ, 1917 ನವೆಂಬರ್ನಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿ ರಷ್ಯಾ ಜರ್ಮನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಯುದ್ಧದಿಂದ ಹಿಂದೆ ಸರಿತು. ಅಂದರೆ ಏನು ಮಾಡ್ತು, ರಷ್ಯಾ ಯುದ್ಧ ಮಾಡಲಿಲ್ಲ. 1940ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಆಗಿದ್ದರಿಂದ ರಷ್ಯಾ ಯುದ್ಧ ಮಾಡಲಿಲ್ಲ, ಆವಾಗ ಅದು ಹಿಂದೆ ಸರಿತು. ಮುಂದೆ ಮೈತ್ರಿ ಬಣ ದಾಳಿಗಳಿಂದ ಜರ್ಜರಿತವಾದ ಜರ್ಮನಿ ಯುದ್ಧವನ್ನು ಮುಂದುವರಿಸಲಾಗದೆ ಸೋಲನ್ನೊಪ್ಪಿಕೊಂಡಿತು. ಅಂದರೆ ಏನು ಮಾಡ್ತು, ಜರ್ಮನು ಮುಂದೆ ಯುದ್ಧ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಏನು ಮಾಡ್ತು, ಅದು ಸೋಲನ್ನೊಪ್ಪಿಕೊಂಡು ಹಿಂದೆ ಸರಿತು. ಅಂದರೆ ಈ ಯುದ್ಧದಿಂದ ನಾನು ಹಿಂದೆ ಸರಿಯುತ್ತೇನೆ ಅಂತೇಳಿ ಮಾಡ್ತು, ಸರಿತು. ಮುಂದೆ ಮೈತ್ರಿಕೂಟವು 1919ರಲ್ಲಿ ಜರ್ಮನಿ ಅತ್ಯಂತ ಅವಮಾನಕಾರಿಯಾದ ವರ್ಸೆಲ್ಸ್ ಒಪ್ಪಂದಕ್ಕೆ ಸಹಿ ಆಯಿತು. ಅಂದರೆ ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ತೆಗೆಸುವಂಥ ಒಂದು ಒಪ್ಪಂದಕ್ಕೆ ಏನು ಮಾಡ್ತು, ಸಹಿ ಆಯಿತು. ಆಸ್ಟ್ರೋ ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವ ಕಳೆದುಕೊಂಡವು. ಈ ಒಪ್ಪಂದದಿಂದ ಹಿಟ್ಲರ್ನಂಥ ಸರ್ವಾಧಿಕಾರಿಯು ಬೆಳವಣಿಗೆಯೂ ಇದು ಸಹಾಯವಾಯಿತು. ಅಂದರೆ ಏನಾಯಿತು, ಕೆಲವೊಂದಿಷ್ಟು ರಾಷ್ಟ್ರಗಳು ಏನು ಮಾಡಿದ್ವು, ಅಸ್ತಿತ್ವ ಕಳೆದುಕೊಂಡವು. ಅಂದರೆ ಆಸ್ಟ್ರೋ ಹಂಗೇರಿಯನ್, ಆಟೋಮನ್ ಸಾಮ್ರಾಜ್ಯಗಳು ಇವು ಆಗಿದ್ವು. ಹಾಗೆಯೇ ಈ ಒಪ್ಪಂದದಿಂದ ಏನಾಯಿತು, ಹಿಟ್ಲರ್ ಆಯಿತಾ ಒಬ್ಬ ಶ್ರೇಷ್ಠ ದೊರೆ, ಇಂಥ ರಾಜ ಏನು ಮಾಡ್ದ, ಹುಟ್ಟಿಕೊಂಡ, ಸರ್ವಾಧಿಕಾರಿಯಾಗಿ ಹುಟ್ಟಿಕೊಂಡ. ಹಾಗಾದರೆ ನಾವು ಮುಂದೆ ಸರ್ವಾಧಿಕಾರಿಗಳ ಉದಯದ ಬಗ್ಗೆ ತಿಳಿಯೋಣ. ಸರ್ವಾಧಿಕಾರಿಗಳು ಅದರಲ್ಲಿ ಹಿಟ್ಲರ್ ಪ್ರಮುಖವಾದ ವ್ಯಕ್ತಿಯಾಗಿದ್ದ. ಈತೇನು, ಮೊದಲು ಮಹಾಯುದ್ಧದ ನಂತರ ಉಂಟಾದ ಪರಿಸ್ಥಿತಿಯು ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸ್ಲೋನಿ ಸರ್ವಾಧಿಕಾರಿಗಳ ಅಸ್ತಿತ್ವಕ್ಕೆ ಬಂದರು. ಹಿಟ್ಲರ್ ಜರ್ಮನಿಯ ಚಾನ್ಸಲರ್ ಆಗಿ, ನಂತರ ಅಧ್ಯಕ್ಷ ಹಿಡನ್ಬರ್ಗ್ನ ನಿಧನದ ನಂತರ ಸರ್ವಾಧಿಕಾರಿಯಾಗಿ
ಮುಂದೆ ಹಿಟ್ಲರ್ ಫ್ಯೂರರ್ ಆದನು. ಅಂದ್ರೆ ಇವೇನ್ ಮಾಡ್ದ, ಹಿಟ್ಲರ್ ಮುಂದೆ ಚಾನ್ಸ್ಲರ್ ಆಗಿ, ನಂತರ ಅಧ್ಯಕ್ಷನಾಗಿ, ನಂತರ ಸರ್ವಾಧಿಕಾರಿಯಾಗಿ ಹಿಟ್ಲರ್ ಫ್ಯೂರರ್ ಆದನು. ಅಂದ್ರೆ ಆ ರಾಷ್ಟ್ರದ ಪ್ರಮುಖ ವ್ಯಕ್ತಿಯಾಗಿ ಏನ್ ಮಾಡ್ದ ಅವನು, ಹೊರಹೊಮ್ಮಿದ. ಹೀಗೆ ಹಿಟ್ಲರ್ ತನ್ನ ಸರ್ವಾಧಿಕಾರವನ್ನು ಜರ್ಮನಿಯಲ್ಲಿ ಸ್ಥಾಪನೆ ಮಾಡಿದನು. ಮುಂದೆ ಈತ ಏನ್ ಮಾಡ್ದ, ನಾಜಿ ಪಕ್ಷವನ್ನ ಸ್ಥಾಪಿಸಿದ. ಅಂದ್ರೆ ನಾಜಿ ಪಕ್ಷ ಅಂದ್ರೇನು, ಜಗತ್ತಿನಲ್ಲಿ ಶ್ರೇಷ್ಠವಾದ ಜನಾಂಗವೆಂದರೆ ಆರ್ಯ ಜರ್ಮನ್ ಜನಾಂಗ. ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನ್ ಮಾತ್ರ ಯೋಗ್ಯರು, ಉಳಿದ ಜನಾಂಗ ಕೇವಲ ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಅಂತ ಏನ್ ಮಾಡ್ದ, ಹಿಟ್ಲರ್ ಹೇಳಿದ. ಇದು ನಾಜಿ ಪಕ್ಷದ ಧ್ಯೇಯವಾಕ್ಯವಾಗಿತ್ತು. ಅಂದ್ರೆ ಜಗತ್ತಿನಲ್ಲಿ ಯಾರು ಶ್ರೇಷ್ಠರಲ್ಲ, ಜರ್ಮನ್ ಜನಾಂಗ ಮಾತ್ರ ಶ್ರೇಷ್ಠ. ಇವ್ರು ಮಾತ್ರ ಜನರನ್ನ ಆಳ್ವಿಕೆ ಮಾಡಬೇಕು, ಬೇರೆಯವರೆಲ್ಲ ಏನ್ ಮಾಡ್ಬೇಕು, ಆಳಿಸಿಕೊಳ್ಳಲು ಅಂತ ಹೇಳಿದ್ರು. ಮುಂದೆ ಇನ್ನೊಬ್ಬ ಸರ್ವಾಧಿಕಾರಿ ಅಂದ್ರೆ ಅದು ಮುಸ್ಲಿಮಿ. ಮುಸ್ಲಿಮಿ ಅಂತ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕ. ಈತ 1922 1923 ಇಟಲಿ ಪ್ರಧಾನಿಯಾಗಿದ್ದ. ಮುಸ್ಲಿಮಿ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷದ ಸ್ಥಾಪಕನೂ ಆಗಿದ್ದನು. ಮುಂದೆ ಎರಡನೇ ಮಹಾಯುದ್ಧ. ಮೊದಲ ಮಹಾಯುದ್ಧದ ದುರಂತವನ್ನು, ಸಾವು ನೋವುಗಳನ್ನು ಮರೆಯುವ ಮುನ್ನವೇ ಎರಡನೇ ಮಹಾಯುದ್ಧ 1939 ನಾಜಿ ಪೋಲೆಂಡ್ ಮೇಲೆ ದಾಳಿ ಮಾಡುವುದರಂಗೆ ಪ್ರಾರಂಭವಾಯಿತು. ನಾಜಿ ಅಂದ್ರೆ ಯಾರಿಲ್ಲಿ, ಹಿಟ್ಲರ್. ಹಿಟ್ಲರ್ ಏನ್ ಮಾಡ್ತಾನೆ, 1939 ನಾಜಿ ಪಕ್ಷದೊಂದಿಗೆ ಏನ್ ಮಾಡ್ತಾನೆ, ಪೋಲೆಂಡ್ ಮೇಲೆ ದಾಳಿ ಮಾಡ್ತಾನೆ. ಇದ್ಯಾವುದು, ಎರಡನೇ ಮಹಾಯುದ್ಧದ ತತ್ಕ್ಷಣ ಕಾರಣ ಅಂತಾನೆ ನಾವು ಹೇಳಬಹುದು. ಎರಡನೇ ಮಹಾಯುದ್ಧವು ಬಹುಶಃ ಮಾನವ ಚರಿತ್ರೆಯಲ್ಲಿ ನಡೆದಿರಬಹುದಾದ ಘನಘೋರ ಯುದ್ಧ ಅಂತ ನಾವು ಕರಿಬಹುದು. ಇದರಲ್ಲಿ ಎರಡು ಮಹಾಯುದ್ಧದ ವಿರುದ್ಧ ಬಣಗಳನ್ನು ನಾವು ನೋಡಬಹುದು. ಒಂದು ಆಕ್ಸಿಸ್ ಅಂದ್ರೆ ಶತ್ರು ಬಣ, ಜರ್ಮನಿ, ಇಟಲಿ, ಜಪಾನ್ ದೇಶಗಳು ಇದರಲ್ಲಿದ್ದವು. ಹಾಗೆಯೇ ಅಲೈನ್ಸ್ ಅಂದ್ರೆ ಮಿತ್ರಬಣ, ಇದರಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ ಇವು ಏನಾಗಿದ್ವು, ಶತ್ರುಬಣ ಮಿತ್ರಬಣ ಅಂದ್ಕೊಂಡು ಎರಡು ಬಣಗಳಾಗಿ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದವು. ಈ ಯುದ್ಧ ಹೇಗೆಂತ ಆಯ್ತು, ಹಿಟ್ಲರ್ 1945 ಆತ್ಮಹತ್ಯೆ ಮಾಡಿಕೊಂಡನು. ಇದರೊಂದಿಗೆ ಯುರೋಪಿನ ಯುದ್ಧ ಕೊನೆಗೊಂಡಿತು. ನಂತರ 1945 ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಜಗತ್ತಿನ ಮೊಟ್ಟ ಮೊದಲ ಅಣುಬಾಂಬ್ ಹಾಕಿತ್ತು. ಅಂದರೆ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಏನು ಮಾಡುತ್ತೆ, ಒಂದು ಅಣುಬಾಂಬ್ ಹಾಕುತ್ತೆ. ಹಾಗೆ ಮುಂದೆ 1945 ಜಪಾನ್ ಸಂಪೂರ್ಣವಾಗಿ ಶರಣಾಯಿತು. ಇದರೊಂದಿಗೆ ಮಿತ್ರಬಣ ಯುದ್ಧದಲ್ಲಿ ಸಂಪೂರ್ಣವಾಗಿ ವಿಜಯಶಾಲಿಯಾಯಿತು. ಅಂದರೆ ಮುಂದೆ 1945 ಜಪಾನ್ ಏನು ಮಾಡುತ್ತೆ, ತನ್ನ ಸೋಲನ್ನು ತಾನೇ ಒಪ್ಪಿಕೊಂಡು ಇತರೆ ರಾಷ್ಟ್ರಗಳಿಗೆ ಏನಾಯ್ತು, ಮಿತ್ರ ರಾಷ್ಟ್ರಗಳಿಗೆ ಸರೆಂಡರ್ ಆಗುತ್ತೆ, ಅಂದರೆ ಶರಣಾಗುತ್ತೆ. ಶರಣಾಗಿ ತಾನು ಸೋತೆ ಎಂದು ಒಪ್ಪಿಕೊಂಡು ಯುದ್ಧದಿಂದ ಹಿಂದೆ ಸರಿಯಲು ಮುಂದಾಗುತ್ತದೆ. ಮುಂದೆ ವಿಶ್ವ ಸಮರಗಳು ಹಾಗೂ ಭಾರತದ ಪಾತ್ರ. ಅಂದರೆ ಭಾರತ ವಿಶ್ವ ಸಮರಗಳಲ್ಲಿ ಯಾವ ರೀತಿ ತನ್ನ ಛಾಪನ್ನು ಮೂಡಿಸಿದೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವದ ಎರಡು ಮಹಾಯುದ್ಧಗಳಲ್ಲಿ ಬ್ರಿಟನ್ ಭಾರತೀಯ ಸೇನೆಯ ಸಹಕಾರವಿಲ್ಲದೆ ಜಯಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗೆ ಮೈಸೂರು ಲಾರೆನ್ಸ್ ಅದೇ ಮಹಾರಾಜ ಕೃಷ್ಣರಾಜ ಒಡೆಯರ್, ನಲ್ವಡಿ ಕೃಷ್ಣರಾಜ ಒಡೆಯರ್ ಇವರೇನು ಮಾಡಿದರು, ಭಾರತದ ವೈಸ್ರಾಯ್ ಅವರಿಗೆ 1914 ಆಗಸ್ಟ್ನಲ್ಲಿ ಪತ್ರ ಬರೆದು ಇಂಥ ಆಪತ್ಕಾಲದಲ್ಲಿ ತಾವು ಬ್ರಿಟಿಷರ್ ಸಾಮ್ರಾಜ್ಯದ ರಕ್ಷಣೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವುದಾಗಿ ತಿಳಿಸಿದರು. ಕೂಡಲೇ 50 ಲಕ್ಷ ರೂಪಾಯಿ ಸಂಸ್ಥಾನದ ವತಿಯಿಂದ ಭಾರತ ಯುದ್ಧ ನಿಧಿಗೆ ಒಪ್ಪಿಸಿದರು. ಈಗೇನಾಯಿತು, ನಲ್ವಡಿ ಕೃಷ್ಣರಾಜ ಒಡೆಯರು ಬ್ರಿಟಿಷರಿಗೆ ಮಹಾಯುದ್ಧದ ಸಂಕಷ್ಟವನ್ನು ಪರಿಹರಿಸಿಕೊಳ್ಳಲು ಏನು ಮಾಡ್ತಾರೆ, ಭಾರತದ ಯುದ್ಧ ನಿಧಿಗೆ ಪತ್ರ ಬರೆದು ಕಳಿಸ್ತಾರೆ. ಧನ್ಯವಾದಗಳು.